Kleine Geo. Jo, 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 jo. Oh, mucho calle. ಅಲ್ಲ ಏನ್ರಮ್ಮ, ನೀವು ನಿಮಗೆ ಬಂದ್ಬಿಟ್ಟಿದ್ದೀರಾ? ನಿಮ್ ಹೆಂಡತಿದಿರಲ್ಲಿ, ಇದು ನಿಮ್ ಗಂಡದಿರಲ್ಲಿ ಅಂತ. ಯಾಕ್ರಿ ಬೇಕು ನಮ್ ಗಂಡಂದ್ರು? ಈ ಮುರ್ಕಲ್ ಮನೇಲಿ 24 ಗಂಟೆನೂ ಮೂಗ್ ಹಿಡ್ಕೊಂಡ್ ಬದುಕ್ತಿರೋರು ನಾವು. ತಿಂಗಳಾಯ್ತು ಅಂದ್ರೆ ನಿಮ್ ಕೈಲಿ ಬಾಡಿಗೆ ಕೊಡೋರು ನಾವು, ಮಳೆ ಬಂದ್ರೆ ನೀರ್ ಸೋರೋ ಕಡೆ ಪಾತ್ರೆ ಇಡೋರು ನಾವು. ನಿಮ್ ಒಡಕಲ್ ಮನೇಲಿ ಮುರುಕಲ್ ಕಿಟಕಿಗಳಿಗೆ ಹೊರಕಲ್ ಸೀರೆಗಳನ್ನ ಕರ್ಟನ್ ತರ ಹಾಕಿ ಅಲಂಕಾರ ಮಾಡಿರೋರು ನಾವು. ಯಾವತ್ತು ನಮ್ ತಲೆ ಮೇಲೆ ಈ ಸೂರು ಬಿದ್ದೋಗುತ್ತೋ ಅಂತ ಯೋಚನೆ ಮಾಡ್ತಾ ಜೀವ ಬಿಗಿ ಹಿಡ್ಕೊಂಡು ಸಂಸಾರ ಮಾಡ್ತಿರೋರು ನಾವು. ಚೆನ್ನಾಗಿ ಹೇಳಿದ್ರಿ. ಏನಮ್ಮ ನೀವು, ನಾನು ನೋಡ್ತಾನೆ ಇದ್ದೀನಿ. ಯಾರಾದ್ರೂ ಗೊಟ್ಟಕ್ಕಂದ್ರು ಚೆನ್ನಾಗಿ ಹೇಳಿದ್ರಿ ಅಂತೀರಿ, ಯಾರಾದ್ರೂ ಹುಟ್ಟಿದ್ರು ಚೆನ್ನಾಗಿ ಹೇಳಿದ್ರಿ ಅಂತೀರಿ. ಇದೊಂದ್ ಮಾತು ಬಿಟ್ಟು ಬೇರೆ ಏನು ಬರೋದಿಲ್ವ ನಿಮ್ಗೆ? ರೀ ಏನ್ರಿ, ಜಗಳ ಕಾಯಕ್ಕೆ ಸಿದ್ಧವಾಗಿ ಬಂದಿರೋ ಹಾಗೆ ಕಾಣುತ್ತೆ. ಏನ್ ಸಮಾಚಾರ ರೀ? ನಿಮ್ ಜೋರ್ ಮಾತ್ಕೆಲ್ಲ ಹೆದರೋರಲ್ರಿ ನಾವು. ಅಯ್ಯೋ ಪಾಪ ಅಂತ ಅನುಸರಿಸ್ಕೊಂಡು ಹೋಗ್ತಾ ಇದ್ರೆ ನಮ್ಮನೆ ದಬಾಯಿಸ್ತಾ ಇದ್ದೀರಾ? ತಿಂಗಳ ತಿಂಗಳಿಗೆ ಬಾಡಿಗೆ ಸರಿಯಾಗಿ ಕೊಡ್ತಿದೀವಿ, ನೀನೇನು ನಿಮ್ದು ಕಿರಿಕಿರಿ ಕೊಡೋದಲ್ಲ ರೀ. ನಿಮ್ ನೋಡ್ರಮ್ಮ, ಇತ್ತೀಚೆಗೆ ಚಂದ್ರ ಲೇಔಟ್ನಲ್ಲಿ ಗುಡಿಸಲುಗಳೆಲ್ಲ ಸುಟ್ಟೋಗ್ಬಿಟ್ಟವೆ. ಆ ಸುಟ್ಟೋದ ಗುಡಿಸಲಲ್ಲಿ ನಾವೆಲ್ಲ ಇದ್ವಿ ಅಂತ ಸರ್ಕಾರಕ್ಕೆ ಒಂದೊಂದು ಅರ್ಜಿ ಹಾಕೊಂಬಿಡಿ. ಆಮೇಲೆ ಸರ್ಕಾರದವರು ಸೀದಾ ನಿಮ್ಮ ಹತ್ರ ಬಂದು ನಿಮ್ಗೆಲ್ಲ ಟೆಂಟ್ ಹಾಕೊಡ್ತಾರೆ, ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ನಿಮ್ ನಿಮ್ ಮಕ್ಕಳ ಆರೋಗ್ಯ ನೋಡ್ಕೋತಾರೆ, ನಿಮ್ ಗಂಡಂದ್ರೆ ಯೋಗಕ್ಷೇಮ ಕಾಪಾಡ್ಕೋತಾರೆ, ಜೊತೆಗೆ ಸ್ವಲ್ಪ ಪುಡುಗಾಸ್ನ ನಿಮ್ ಕೈಗೆ ಕೊಡ್ತಾರೆ, ಆಮೇಲೆ ನಿಮ್ ಫೋಟೋನ ದೊಡ್ಡದಾಗಿ ಪೇಪರ್ ನಲ್ಲಿ ಪ್ರಿಂಟ್ ಹಾಕಿಸ್ತಾರೆ. ಯಾಕೆ ಕೆಲಸ ಮಾಡಬಾರ್ದು ನೀವು? ಮುತ್ನಂತ ಮಾತನಾಡಿದ ನಿಮ್ ಮುಖಕ್ಕೆ ಮಂಗಳಾರತಿ ಎತ್ತಬೇಕು. ನಮಗ್ ಹೇಳಿದ ಕೆಲಸ ನೀವೇ ಯಾಕೆ ಮಾಡಬಾರ್ದು? ತಿಂಗಳಾಯ್ತು ಅಂದ್ರೆ ನೀವು ಕಷ್ಟ ಪಟ್ಕೊಂಡ್ ಬಂದು ಬಾಡಿಗೆ ವಸೂಲಿ ಮಾಡೋದ್ ತಪ್ಪುತ್ತೆ. ನೀವ್ ಆಗಾಗ ಬಂದು ಮನೆ ಖಾಲಿ ಮಾಡಿ ಮನೆ ಖಾಲಿ ಮಾಡಿ ಅಂತ ಗೋಗೆರಿಯೋದು ತಪ್ಪುತ್ತಲ್ವಾ? ಇದ್ದಕ್ಕಿದ್ದ ಹಾಗ ಮನೆ ಖಾಲಿ ಮಾಡಿ ಅಂದ್ರೆ ಅದ್ ಹ್ಯಾಗ್ ಮಾಡಕ್ಕಾಗುತ್ತೆ? ಈ ಬೆಂಗಳೂರಲ್ಲಿ ಅಷ್ಟು ಸುಲಭವಾಗಿ ಮನೆ ಸಿಗಲ್ಲ. ಒಂದ್ ವೇಳೆ ಸಿಕ್ಕಿದ್ರು ನಮ್ಗ ಅನುಕೂಲ ಇರಲ್ಲ. ನೋಡಿ ನಿಮ್ ಕೊನೆಯ ಸಲ ಹೇಳ್ತಾ ಇದ್ದೀನಿ, ನಮ್ಗ ಎಲ್ಲರಿಗೂ ಒಂದೊಂದ್ ಸ್ವಂತ ಮನೆ ಅಂತ ಆಗಿ ನಾವು ಹೋಗೋವರೆಗೂ ನೀವ್ ಬರ್ಕೊಂಡ್ರು ನಾವು ಖಾಲಿ ಮಾಡಲ್ಲ. ಬ್ಯಾಡಿ, ಖಾಲಿ ಮಾಡಿ ಅಂತ ನಾನು ಹೇಳುದ್ನ? ಖಾಲಿ ಮಾಡಿ ಅಂತ ನಾನು ಬಡ್ಕೊಂಡೆ, ನೀವ್ ಕಿರ್ಚ್ಕೊಂಡ್ರಿ. ಅನಾಹುತ ಆಗೋದಕ್ ಮುಂಚೆ ನಾನು ಅರ್ತ್ಕೊಂಡ್ಬಿಟ್ಟೆ. ನೋಡಿದ್ರೇನ್ರಿ, ಊಸರು ಬಳ್ಳಿ ಇದ್ದಕ್ಕಿದ್ದಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು. ಮರ್ತು ಬಿಟ್ಟಿದ್ದೆ, ಈ ವರ್ಷ ಮಹಿಳೆಯರ ಜಾಗೃತಿ ವರ್ಷ. ಅದು ನಿಮ್ ಕೈನಲ್ಲಿರೋ ಆಯುಧಗಳನ್ನೆಲ್ಲ ನೋಡಿದ್ಮೇಲೆ ನನ್ಗೆ ಅರ್ಥವಾಗಿದ್ದು ನೀವೆಲ್ಲ ಮಹಿಳೆಯರು ಅಂತ. ನಿಮ್ ಹತ್ರ ಮಾತಾಡೋದಿರ್ಲಿ, ನಮ್ಮಂತ ಗಂಡಸರು ನಿಮ್ ಎದುರು ನಿಂತ್ಕೊಳ್ಳೋದೇ ಒಂದು ದೊಡ್ಡ ಅಪರಾಧ. ಒಟ್ನಲ್ಲಿ ನಿಮ್ ಗಂಡಂತ್ರ ಗ್ರಾಚಾರ ಚೆನ್ನಾಗಿತ್ತು ಇವತ್ತು. ಚೆನ್ನಾಗಿ ಹೇಳಿದ್ರಿ. ನೀವು ಕಡೆ ಚೆನ್ನಾಗೇ ಹೇಳಿದ್ದು, 100 ಜುಟ್ಟು ಬೇಕಾದ್ರೂ ಸುಧಾರಿಸಬಹುದು, 2 ಜಡೇನು. ಓಯ್ಯಪ್ಪ, ಅವನು ಯಾವಾಗ ನನ್ನ ಗಾಡಿ ಪಂಚರ್ ಮಾಡಿದ್ದು? ನನ್ನ ಗಾಡಿ.